ಹಲೋ ಫ್ರೆಂಡ್ಸ್ ಇದು ಅತ್ರಿ ಪಾಠಶಾಲಾ ಮೋಜಿನ ಗಣಿತದ ಸೀರೀಸ್ಗೆ ಸ್ವಾಗತ ಇದರಲ್ಲಿ ಒಂದು ದೊಡ್ಡ ಚೌಕ ಇದ್ದು ಆ ಚೌಕದ ಒಳಗಡೆ ನಾಲ್ಕು ಚಿಕ್ಕ ಚೌಕಗಳಿವೆ ಪ್ರತಿಯೊಂದು ಚೌಕದಲ್ಲೂ ನಾಲ್ಕು ಅಂಕೆಗಳನ್ನ ಕೊಡಲಾಗಿದೆ ಆದರೆ ಒಂದು ಚೌಕದಲ್ಲಿ ಮಾತ್ರ ಪ್ರಶ್ನಾರ್ಥಕ ಚಿಹ್ನೆ ಇದೆ ಆ ಪ್ರಶ್ನಾರ್ಥಕ ಚಿಹ್ನೆಗೆ ನೀವು ಸರಿಯಾಗಿರುವಂತಹ ಸಂಖ್ಯೆಯನ್ನ ಹೇಳ್ಬೇಕು ಸರಿಯಾಗಿರುವಂತಹ ಸಂಖ್ಯೆ ಯಾವುದು ಅಂತ ಹೇಳೋದಕ್ಕೆ ನಾನ್ ನಿಮಗೆ ಹದಿನೈದು ಸೆಕೆಂಡ್ಗಳ ಸಮಯವನ್ನ ಕೊಡ್ತೀನಿ ನಿಮ್ಮ ಸಮಯ ಈಗ ಶುರು ಆಗತ್ತೆ ಉತ್ತರ ದೊರಕಿದೆಯಾ ಸ್ನೇಹಿತ್ರೆ ನಿಮಗೆ ಅಭಿನಂದನೆಗಳು ಈಗ ಬನ್ನಿ ನೋಡೋಣ ಪ್ರಶ್ನಾರ್ಥಕ ಚಿಹ್ನೆಗೆ ಸರಿಯಾದ ಉತ್ತರವನ್ನ ಇದಕ್ಕೆ ಉತ್ತರಿಸುವಾಗ ನಾವು ಮೊದಲು ಸಂಖ್ಯೆಗಳ ನಡುವಿನ ಸಂಬಂಧವನ್ನ ತಿಳಿದುಕೊಳ್ಳಬೇಕು ಇದರಲ್ಲಿ ಆರು ಮತ್ತು ಮೂರು ಈ ಸಂಖ್ಯೆಯನ್ನ ಗುಣಾಕಾರ ಮಾಡಿದಾಗ ಹದಿನೆಂಟು ಉತ್ತರ ದೊರಕತ್ತೆ ಹದಿನೆಂಟರಲ್ಲಿ ಹತ್ತರ ಸ್ಥಾನದಲ್ಲಿರುವಂತಹ ಸಂಖ್ಯೆ ಒಂದನ್ನ ಮೇಲ್ಗಡೆನು ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆ ಎಂಟನ್ನ ಕೆಳಗಡೆನೂ ಬರೆಯಲಾಗಿದೆ ಅದೇ ರೀತಿ ನೆಕ್ಸ್ಟ್ ಚೌಕವನ್ನ ತೆಗೆದುಕೊಂಡಾಗ ಆರು ಇಂಟು ನಾಲ್ಕು ಇಪ್ಪತ್ನಾಲ್ಕು ಉತ್ತರ ಬರುತ್ತೆ ಅದರಲ್ಲಿ ಎರಡು ಹತ್ತರ ಸ್ಥಾನದಲ್ಲಿ ನಾಲ್ಕು ಸ್ಥಾನದಲ್ಲಿ ಇದೆ ಹಾಗೇನೆ ಮೂರನೇ ಚೌಕಕ್ಕೆ ಹೋದಾಗ ಏಳು ಇಂಟು ಒಂಬತ್ತು ಮೂರು ಉತ್ತರ ದೊರಕತ್ತೆ ಆರು ಹತ್ತರ ಸ್ಥಾನದಲ್ಲಿ ಮೂರು ಬಿಡಿ ಸ್ಥಾನದಲ್ಲಿ ಇದೆ ಈಗ ನಮ್ಮ ಪ್ರಶ್ನಾರ್ಥಕ ಚಿಹ್ನೆ ಇರುವಂತಹ ಚೌಕವನ್ನ ನೋಡಿದಾಗ ಏಳು ಮತ್ತು ಆರನ್ನ ಗುಣಾಕಾರ ಮಾಡಿದಾಗ ನಲವತ್ತೆರಡು ಉತ್ತರ ದೊರಕತ್ತೆ ಬಿಡಿ ಸ್ಥಾನದಲ್ಲಿರುವಂತಹ ಎರಡನ್ನ ಆಲ್ರೆಡಿ ಕೊಡ್ಲಾಗಿದೆ ಅದರಿಂದ ಹತ್ತರ ಸ್ಥಾನದಲ್ಲಿರುವಂತಹ ಸಂಖ್ಯೆ ನಾಲ್ಕು ಹಾಗಾಗಿ ಸರಿಯಾದ ಉತ್ತರ ನಾಲ್ಕು ಆಗಿರುತ್ತೆ ಅದರಿಂದ ಸರಿಯಾಗಿರುವಂತಹ ಉತ್ತರ ನಾಲ್ಕು ಇದೇ ರೀತಿಯ ಇನ್ನೂ ಹೆಚ್ಚಿನ ಗಣಿತದ ಸಮಸ್ಯೆಗಳು ಹಾಗೂ ಒಗಟುಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಚಾನೆಲ್ಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಡಬ್ಲ್ಯೂ 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 ಡಾಟ್ ಅತ್ರಿ ಪಾಠಶಾಲಾ ಡಾಟ್ ಕಾಮ್ಗೆ ಭೇಟಿ ಕೊಡಿ ಧನ್ಯವಾದಗಳು